ಮುಖ್ಯ ಏನು ನಾವು ಪತ್ರಿಕಾಗೋಷ್ಠಿ ಕರೆದಿರೋದು ಅಂದ್ರೆ ಆರ್ ಗಿರೀಶ್ ಮತ್ತೆ ಇತರೆ 10 ಕಂದಾಯ ಅಧಿಕಾರಿಗಳು ಎಸಿಎಫ್ ಸೇರಿ ಅವರು ಏನು ಈಗ ಮಲ್ಲಪ್ಪನಹಳ್ಳಿ ಸರ್ವೆ ನಂಬರ್ 77/3/6/7/8/9/10/11 ಸರ್ವೆ ನಂಬರ್ ಅಲ್ಲಿ 11 ಎಕರೆ 35 ಗುಂಟೆನ 8 ಜನಕ್ಕೆ ಅಕ್ರಮವಾಗಿ ಭ್ರಷ್ಟಾಚಾರ ಮಾಡಿ ಆರ್ ಮುಖ್ಯವಾಗಿ ಇಂದಿನ ಡಿಸಿ ಆರ್ ಗಿರೀಶ್ ರವರು ಭ್ರಷ್ಟಾಚಾರ ಮಾಡಿ ಒಂದೇ ದಿವಸದಲ್ಲಿ ಪಾಣಿ ಮಾಡಿದ್ದಾರೆ ಭಾನುವಾರ ಅದು ರಜಾ ದಿನದಲ್ಲಿ ಪಾಣಿ ಅದೇ ಇದು ಅನ್ನ ಸಂಕ್ರಮಣಕ್ಕೆ ಸಹಿ ಹಾಕಿ ಅವತ್ತೆ ಪಾಣಿ ಬಂದಿದೆ ಅಂದ್ರೆ ಇದರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಆರ್ ಗಿರೀಶ್ ರವರು ಇದಕ್ಕೆ ಮುಖ್ಯವಾಗಿ ಆರ್ ಗಿರೀಶ್ ರವರೇ ಇದಕ್ಕೆ ಕಾರಣ ಅದರ ಜೊತೆಗೆ ಎಸಿ ಡಿಸಿ ಎಸಿ ಮತ್ತೆ ಡಿಡಿಎಲ್ಆರ್ ಎಡಿಎಲ್ಆರ್ ಹಾಗೂ ಇನ್ನು ಇತರೆ ವಿಲೇಜ್ ಅಕೌಂಟೆಂಟ್ ಡಿಟಿ ತಹಸೀಲ್ದಾರ್ ಆಸನ ಏನು ಕಟಾಯ ಹೋಬಳಿ ಬರುತ್ತೆ ಆ ಆಸನ ತಹಸೀಲ್ದಾರ್ ಎಲ್ಲರೂ ಇಡೀ ಸರ್ಕಾರನೇ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಈ 11 ಎಕರೆ 35 ಗುಂಟೆನ 8 ಜನಕ್ಕೆ ಇದು ಮಂಜೂರು ಮಾಡಿ ಅಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದೆ ಆ ಮಲ್ಲಪ್ಪನಹಳ್ಳಿ ಮತ್ತೆ ಗೋಳೆನಹಳ್ಳಿ ಸುತ್ತಲಿನ ಗ್ರಾಮಸ್ಥರು ಎರಡು ಅಲ್ಲಿ ಅರ್ಜಿ ಕೊಟ್ಟಿದ್ದಾರೆ 6ನೇ ತಿಂಗಳಲ್ಲಿ ಅಂತ ಅಂತವಾಗಿ ಬಂದು ಗುಂಪು ಗುಂಪಾಗಿ ಬಂದು ಅಲ್ಲಿ ಯಾವುದೇ ಕಲ್ಲು ಗಣಿಗಾರಿಕೆ ಬೇಡ ಅಂತವ ಹೇಳಿ ಅರ್ಜಿ ಕೊಟ್ಟರು ಸಹ ಯಾವುದೇ ಗಮನಕ್ಕೆ ತಾಳದೆ ಸ್ಥಳೀಯ ಏನು ಸರ್ಕಾರಗಳು ಇದ್ದವೆ ಸ್ಥಳೀಯ ಅಂದ್ರೆ ಈಗ ಏನು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರುವ ಎಂಎಲ್ಎಗಳು ಸೇರಿ ಈ ಭ್ರಷ್ಟಾಚಾರದಲ್ಲಿ ತೊಡಗಿ ಎರಡು ಕೆರೆಗಳು ಇದ್ದವೆ ಅಲ್ಲಿ ಜನ ಜಾನುವಾರುಗಳಿಗೆ ನೀರಿಗೆ ತೊಂದರೆ ಆಗುತ್ತೆ ಮತ್ತೆ ಅಲ್ಲಿ ಎರಡು ಕೆರೆಗಳು ಮುಚ್ಚೋಯ್ತವೆ ಮತ್ತೆ ಕಾಡು ನಾಶ ಆಗುತ್ತೆ ವನ್ಯಜೀವಿಗಳು ಹಾಳಾಗೋಯ್ತವೆ ಅದೆಲ್ಲದಕ್ಕೂ ಹಿಂದೆ ಮಾನ್ಯ ಎಂಪಿ ಅವರು ಹಾಸನ ಎಂಪಿ ಅವರು ದಿಶಾಸಭೆಯಲ್ಲಿ ಹೇಳಿದ್ರು ಏನಂತ ಅದನ್ನ ತಡೆಯಿಡಿ ಇದೇ ಆರ್ ಗಿರೀಶ್ ಅವರು ಮೌಖಿಕವಾಗಿ ತಡೆಯಿಡಿರಿ ಅಂತ ಆದೇಶ ಕೊಟ್ಟು ಈಗ ಬರಿ 2-3 ದಿನದಲ್ಲಿ ಗಿರೀಶ್ ಅವರು ಟ್ರಾನ್ಸ್‌ಫರ್ ಆಗ ಇನ್ನಿನ ದಿನದಲ್ಲಿ ಭಾನುವಾರ ಆದೇಶ ಮಾಡಿದಂತದ್ದು ಏನಿತ್ತು ಮತ್ತೆ ಎಸಿಎಫ್ ಅವರು ಯಾವುದೇ ಇದು ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘಿಸಿ ಅಲ್ಲಿ ಗಣಿಗಾರಿಕೆಗೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದರಲ್ಲಿ ಈ ಎಸಿಎಫ್ ಅವರು ಸಹ ಕೋಟ್ಯಾಂತರ ರೂಪಾಯಿನ ಪಡ್ಕೊಂಡೆ ಈ ನೋ ಆಬ್ಜೆಕ್ಷನ್ ಕೊಟ್ಟಿರೋದು ಇದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಹಾಗಾಗಿ ನೀವು ನಾವು ಇಲ್ಲಿ ಏನು ಮಾಡಿದೀವಿ ಅಂದ್ರೆ ನೆನ್ನೆ ಐದು ವಕೀಲರುಗಳು ಅಂತಂತವಾಗಿ ಹೋಗಿ ನೆನ್ನೆ ಗಿರೀಶ್ ಮತ್ತು ಇತರರ ವಿರುದ್ಧ ಬೆಂಗಳೂರಿನ ಲೋಕಾಯುಕ್ತ ಇದರಲ್ಲಿ ಅಲ್ಲಿ ಒಂದು ಕಾಪಿ ಕೊಟ್ಟಿದ್ದೀವಿ ನಿಮಗೆ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ ನಾವು ಅಕ್ನಾಜ್ಮೆಂಟ್ ನ ನಿಮ್ಮತ್ರ ಈಗ ಕೊಟ್ಟಿದ್ದೀವಿ ಇದು ಸಮಗ್ರ ತನಿಖೆ ಆಗಬೇಕು ಮತ್ತೆ ಅಲ್ಲಿ ಅದನ್ನ ಗಡಿಗಾರಿಕೆನ ತಕ್ಷಣವೇ ಸರ್ಕಾರ ಅಲ್ಲಿ ತಡೆಹಿಡಿಬೇಕು ಮತ್ತೆ ಅಲ್ಲಿ ಏನು ಮಲ್ಲಪ್ಪನಹಳ್ಳಿ ಗ್ರಾಮಸ್ಥರಿದ್ದಾರೆ ಅವರಿಗೆ ನ್ಯಾಯ ಕೊಡಬೇಕು ಮತ್ತೆ ಸಾರ್ವಜನಿಕವಾಗಿಯೂ ಸಹ ಸಾರ್ವಜನಿಕರಿಗೂ ಸಹ ಅಲ್ಲಿ ಅದು ಹೋಗಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಅಲ್ಲಿ ಅರಣ್ಯ ಈ ಕಲ್ಲು ಗಣಿಗಾರಿಕೆ ಕೊಟ್ಟಿರೋದ್ರಿಂದ ಅರಣ್ಯ ಸಂಪೂರ್ಣ ನಾಶ ಆಗುತ್ತೆ ವನ್ಯಜೀವಿಗಳು ವನ್ಯಜೀವಿಗಳಿಗೆ ಅಲ್ಲಿಗೆ ವಾಸಿಸೋಕೆ ಹಕ್ಕೆ ಇಲ್ಲ ಅನ್ನಂಗಾಗುತ್ತೆ ಹಾಗೂ ಮತ್ತೆ ಅಲ್ಲಿ ಅರಣ್ಯ ನಾಶ ಆಗುತ್ತೆ ಯಾಕೆ ಅಂತಾರೆ ಕಲ್ಲು ಗಣಿಗಾರಿಕೆ ಸ್ಟಾರ್ಟ್ ಆದ ತಕ್ಷಣವ ಇದು ಸಾವಿರಾರು ಲಾರಿ ಟ್ರ್ಯಾಕ್ಟ್ರು ಮತ್ತೆ ಜೆ ಸಿ ಬಿಗಳು ದೊಡ್ಡ ದೊಡ್ಡ ಯಂತ್ರಗಳನ್ನ ಅಲ್ಲಿಗೆ ಪ್ಲಾಂಟ್ ಮಾಡಿ ಇಡೀ ಮೀಸಲು ಅರಣ್ಯನ ನಾಶ ಮಾಡಾಕ್ತಾರೆ ಆದ್ರಿಂದ ಈ ಸರ್ಕಾರ ಈ ತಕ್ಷಣಕ್ಕೆ ಅಲ್ಲೇನು ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಸ್ಥಗಿತಗೊಳಿಸಬೇಕು ಅಂತ ಈ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತೀವಿ ಮತ್ತೆ ಈ ಮತ್ತೆ ಮುಖ್ಯವಾಗಿ ಟ್ರಾನ್ಸ್ಫರ್ ಆದ್ಮೇಲೆ ಈ ಆದೇಶನ ಮಾಡಿ ಹೋಗಿರೋದು ಒಂದೇ ದಿವಸದಲ್ಲಿ ಪಾಣಿ ಈಗ ಹಿಂದೆ ರಾಜ್ಕಮಲ್ ಕಂಪ್ನಿಯವರು ಹೈವೇಗೆ ಅಲ್ಲಿ ನಮಗೆ ಲೀಸಿ ಕೊಡಿ ಅಂತ ಅರ್ಜಿ ಹಾಕಿದ್ರು ಅದನ್ನ ಹಿಂದಿನ ಎಸಿ ಅದನ್ನ ತನಿಖೆ ಮಾಡಿ ಅಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಡೋಕ್ಕಾಗಲ್ಲ ವನ್ಯಜೀವಿ ಸಂಗ್ರಹ ಇದು ವನ್ಯಜೀವಿ ಇವು ಹಾಳಾಯ್ತವೆ ಮತ್ತೆ ಅಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಅಂತವ ತಡೆ ಹಿಡಿದಿದ್ರು ಆ ತಡೆ ಹಿಡಿದನ್ನ ಮತ್ತೆ ರಿಓಪನ್ ಮಾಡಿ ಆದೇಶ ಮಾಡೋಂಥದ್ದು ಏನಿತ್ತು ಅಲ್ಲಿ ಕಲ್ಲು ಅಂದರೆ ಅದು ಚಿನ್ನ ಸರ್ಕಾರಕ್ಕೆ ಬರ್ಬೋದು ಆದಾಯ ಆದರೆ ಇಡೀ ಜನದ ಹಿತದೃಷ್ಟಿಯಿಂದ ಇಂದಿನ ಎ ಸಿ ಅವರು ಏನು ಮಾಡಿದರು ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿದರೆ ರೈತರ ಬೆಳೆಗಳು ಹಾಳಾಯ್ತವೆ ಅಂತಾರೆ ಎರಡು ಕೆರೆಗಳಿದ್ದಾವೆ ಎರಡು ಕೆರೆಗಳನ್ನ ಈಗೇನಾರು ಗಣಿಗಾರಿಕೆ ಸ್ಟಾರ್ಟ್ ಆದರೆ ಎರಡು ಕೆರೆಗಳನ್ನು ಸರ್ವನಾಶ ಮಾಡ್ತಾರೆ ಆಗ ದನಕರುಗಳಿಗೆ ಮಲ್ಲಪ್ಪನಹಳ್ಳಿ ಮತ್ತು ಗೋಳೆನಹಳ್ಳಿ ಗ್ರಾಮಸ್ಥರಿಗೆ ದನಕರುಗಳಿಗೆ ನೀರು ಕುಡಿದಂಗೆ ಆಗುತ್ತೆ ಮತ್ತೆ ಅವರು ಅಲ್ಲಿ ಈಗ ಹಳ್ಳಿ ಕಡೆ ಇರೋರೆಲ್ಲ ವೃದ್ಧರುಗಳೇ ಮಹಿಳೆಯರು ಮಕ್ಕಳು ಇನ್ನೆಲ್ಲ ಯುವಕರೆಲ್ಲ ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ ಅವರಿಗೆ ಗಲ್ಲು ಗಣಿಗಾರಿಕೆ ಮಾಡಿದರೆ ಅಸ್ತಮ ಬರುತ್ತೆ ಬರಬಾರ ರೋಗ ಬಂದು ಪ್ರತಿಯೊಬ್ಬರು ಅವರು ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಮತ್ತೆ ಮರಣ ಹೊಂದ್ತಾರೆ ಇದು ಕಲ್ಲು ಗಣಿಗಾರಿಕೆಯನ್ನ ತಕ್ಷಣ ನಿಲ್ಲಿಸ್ತಾ ಹೋದ್ರೆ ಇಡೀ ಸುತ್ತಮುತ್ತಲಿನ ಗ್ರಾಮಸ್ಥರ ಬೆಳೆಗಳು ಸಹ ಧೂಳು ಕಲ್ಲು ಗಣಿಗಾರಿಕೆಯಿಂದ ಧೂಳು ಆರಿ ಬೆಳೆ ಮೇಲೆ ಕೂತ್ಕೊಂಡ್ರೆ ಆ ಬೆಳೆಗಳು ಯಾವುದೇ ಕಾರಣಕ್ಕೂ ಮೇಲೆ ಬರಲ್ಲ
ಮತ್ತೆ ಈ ಕಲ್ಲು ಗಣಿಗಾರಿಕೆ ಮಾಡಿದಾಗ ಇದು ಕೊಚ್ಚೋದಾಗ ಧೂಳು ಏನು ಫಲವತ್ತಾದ ಮಣ್ಣಿನ ಮೇಲೆ ಕೂರುತ್ತೆ ಆಗ ಬೆಳೆನೇ ಬೆಳೆಯಲ್ಲ ನಾವು ಏನು ಆಲೂಗೆಡ್ಡೆ ಹಾಕಿದ್ರು ಬೆಳೆಯಲ್ಲ ಜೋಳ ಹಾಕಿದ್ರು ಬೆಳೆಯಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಮತ್ತು ಜೋಳ ಬೆಳೆ ಮುಖ್ಯವಾದ ಬೆಳೆ ಮೇನ್ ಕಲ್ಲು ಗಣಿಗಾರಿಕೆ ಏನರ ಮಾಡಿದ್ರೆ ಇಡಿ ಸುತ್ತಮುತ್ತಲ ಗ್ರಾಮಸ್ಥರು ಯಾವುದೇ ಬೆಳೆ ಬೆಳೆದಂಗ ಆಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅದರಿಂದ ತಕ್ಷಣ ಸರ್ಕಾರದವರು ಏನು ಈಗ ಆರ್ಗಿಸ್ಟ್ ಅವರು ಮಾಡಿದ್ದಾರೆ ಆದೇಶವನ್ನ ತಡೆ ಹಿಡಿದು ಅಲ್ಲಿ ಗಣಿಗಾರಿಕೆನ ಸ್ಥಗಿತಗೊಳಿಸಬೇಕು ಅಂತ ಈ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ।